ಕಾಲ ಬಂದೊದಗಿದೆ. ಹಾಗಾಗಿ ಹೋಟೆಲ್ ಉದ್ದಿಮೆ ಮಾಡೋರು ಎಲ್ಲಿ ಹೋಗ್ಬೇಕು, ಅಂಗಡಿಯವರು ಎಲ್ಲಿ ಹೋಗ್ಬೇಕು, ಇವತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಅಂಗಡಿಯವರು, ಇವತ್ತು ವ್ಯಾಪಾರ ಮಾಡ್ತಕ್ಕಂಥವ್ರು ಎಲ್ಲಿ ಹೋಗ್ಬೇಕು, ಸಣ್ಣ ಪುಟ್ಟ ತರಕಾರಿ ಮಾರ್ತಕ್ಕಂಥವ್ರು ಎಲ್ಲಿ ಹೋಗ್ಬೇಕು, ಇವತ್ತೆಲ್ಲರೂ ಕೂಡ ಇವತ್ತು ಬೀದಿಗೆ ಬರ್ತಾ ಇದ್ದಾರೆ. ಈ ದೇಶದ ಕೈಗಾರಿಕಾ ನೀತಿಯಿಂದ ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾನೂನು ಮಾಡಿಕೊಟ್ಟು ರಾತ್ರಿ ಕಂಬಳಿ ಹಾಸಿ ಇವತ್ತು ಭೂಮಿ ಕಲಮೆ ಬೆಲೆಗೆ, ಇವತ್ತು ನೀರು ಕಡಿಮೆ ಬೆಲೆಗೆ, ವಿದ್ಯುತ್ ಶಕ್ತಿ ಕಡಿಮೆ ಬೆಲೆಗೆ, ಅವರಿಗೆ ಸಾಲನೂ ಕೂಡ ಕಡಿಮೆ ಬಡ್ಡಿ ದರದಲ್ಲಿ. ಇವತ್ತು ನಮಗೆಲ್ಲ 16-18-30% ಸಾಲ ಹಾಕಿದ್ರೆ ಅವ್ರಿಗೆ ಬರೀ 0.1% ಅಲ್ಲಿ ಸಾಲ ಕೊಡ್ತಾ ಇದ್ದಾರೆ ಅವರಿಗೆ. ಇವತ್ತು ನಮ್ಮ ರೈತರು ಭೂಮಿಯನ್ನು ಕಸ್ಕೊಂಡು ಅವ್ರಿಗೆ ಕೊಡ್ತಾ ಇದ್ದಾರೆ. ಇವತ್ತು ಸರ್ಕಾರಗಳು ನಮ್ಮ MSP ಖಾತ್ರಿಗಳು ಸೇರಿದ್ರಿಲ್ಲ, ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇವತ್ತು ರೈತರನ್ನೇ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಮತ್ತು ಎಲ್ಲ ವ್ಯಾಪಾರಸ್ಥರನ್ನು ಕೂಡ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಡೆಹಲಿಯ ಸಂಯುಕ್ತ ಕಿಸಾನ್ ಮೋರ್ಚಾ, ಆಲ್ ಇಂಡಿಯಾ ಕಿಸಾನ್ ಮೋರ್ಚಾ ಇವತ್ತು ಕರೆ ಕೊಟ್ಟಿದೆ. ಕರ್ನಾಟಕ ಸಂಯುಕ್ತ ಕಿಸಾನ್ ಮೋರ್ಚಾದಿಂದಲೂ ಕೂಡ ನಾವು ಕರೆ ಕೊಟ್ಟಿದ್ದೀವಿ. ಇವತ್ತು ಪಂಚಮಿ, ನಾಗರ ಪಂಚಮಿ ಇವತ್ತು ಹಬ್ಬ ಇದೆ, ನಮ್ಮೆಲ್ಲರಿಗೂ ಸಡಗರದ ಹಬ್ಬ. ಆದ್ರೂ ಕೂಡ ಡೆಹಲಿ ಮಟ್ಟದಲ್ಲಿ ಕರೆ ಕೊಟ್ಟಾಗ ನಾವು ಸಾಂಕೇತಿಕವಾದ್ರೂ ಕೂಡ ನಾವು ಈ ಕಾರ್ಯಕ್ರಮ ಏನು ಕಾರ್ಪೊರೇಟ್ ಕಂಪನಿಗಳ ಭೂತದಾನ, ಇವತ್ತು ಕಾರ್ಪೊರೇಟ್ ಕಂಪನಿಗಳ ಭೂತದಾನವನ್ನು ಮಾಡೋದ್ರ ಮೂಲಕ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಮತ್ತು ಸರ್ಕಾರಗಳಿಗೆ ಇವತ್ತು ಎಚ್ಚರಿಕೆ ಕೊಡ್ತಕ್ಕಂಥ ದೇಶ ಬಿಟ್ಟು ತೊಲಗಿ, ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಅಂತಕ್ಕಂಥ ಇವತ್ತು ಘೋಷಣೆ ದೇಶಾದ್ಯಂತ ಮಾಡುತ್ತಾ ಇದೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಮಾಡ್ತಾ ಇದ್ದಾರೆ. ಇವತ್ತು ಫ್ರೀಡಂ ಪಾರ್ಕಲ್ಲೂ ನಡೀತಾ ಇದೆ, ಇವತ್ತು ಡೆಹಲಿಯಲ್ಲೂ ನಡೀತಾ ಇದೆ, ಎಲ್ಲ ರಾಜ್ಯದಲ್ಲೂ ನಡೀತಾ ಇದೆ. ಎಲ್ಲ ವ್ಯಾಪಾರಸ್ಥರು ಬರೀ ರೈತರಷ್ಟೇ ಅಲ್ಲ, ಎಲ್ಲ ವರ್ಗದ ಜನರು ಕೈ ಜೋಡಿಸ್ತಾರೆ. ಬೃಹತ್ ಪ್ರಮಾಣದಲ್ಲಿ ಚಳವಳಿ ಆಗುತ್ತೆ, ಇವ್ರನ್ನ ಓಡಿಸೇ ಓಡಿಸ್ತೀವಿ ಅಂತಕ್ಕಂಥದನ್ನ ತಮ್ಮ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ.